ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಸಿಡಿದೆದ್ದ ಸಿಂಹ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಸ್ನೇಹಿತರೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಡಿಗ್ರಿ ಇತ್ಯಾದಿ ಕೋರ್ಸ್ಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಸರ್ಕಾರವು ಪ್ರೋತ್ಸಾಹ ಧನವನ್ನು ನೀಡುತ್ತಿದೆ ಅಂದರೆ ಪ್ರೈಸ್ ಮನಿಯನ್ನು ನೀಡುತ್ತಿದೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಪ್ರೈಸ್ ಮನಿಯನ್ನು ಪಡೆಯಲು ಇರಬೇಕಾದಂತ ಅರ್ಹತೆಗಳೇನು ಪ್ರೈಸ್ ಮನಿ ಹೇಗೆ ಹಂಚಿಕೆಯಾಗಿದೆ ಪ್ರೈಸ್ ಮನಿ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳೇನು ಮತ್ತು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮುಂತಾದ ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ಹಾಗಾಗಿ ಇಂದಿನ ವಿಶೇಷ ವಿಷಯವೇ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಸ್ನೇಹಿತರೆ ಈ ಯೋಜನೆ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಅಂದರೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಉಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಸ್ನೇಹಿತರೆ ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರುತ್ತೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮೊದಲು ಪ್ರೈಸ್ ಮನಿ ಪಡೆಯಲು ಇರಬೇಕಾದಂತ ಅರ್ಹತೆಗಳ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಒನ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರಬೇಕು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರಬೇಕು ನಂಬರ್ ತ್ರೀ ಮೂರು ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಪದವಿ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮೆಡಿಕಲ್ ವೆಟರ್ನರಿ ಇತ್ಯಾದಿ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಉತ್ತೀರ್ಣರಾಗಿರಬೇಕು ಆ ವಿದ್ಯಾರ್ಥಿಗಳು ಮಾತ್ರ ಈ ಪ್ರೈಸ್ ಮನಿ ಪಡೆಯಲು ಅರ್ಹರಾಗಿರುತ್ತಾರೆ ಈಗ ಪ್ರೋತ್ಸಾಹ ಧನ ಹಂಚಿಕೆ ವಿಧಾನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶೇಕಡ 60% ರಿಂದ 74.99 ಅಂಕಗಳ ಪಡೆದಿದ್ದರೆ 7,000 ರೂಪಾಯಿಗಳು ಶೇಕಡ 75%ಕ್ಕಿಂತ ಹೆಚ್ಚು ಅಂಕಗಳು ಪಡೆದಿದ್ದರೆ 15,000 ರೂಪಾಯಿಗಳು ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರೆ 20,000 ರೂಪಾಯಿಗಳು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರೆ 20,000 ರೂಪಾಯಿಗಳು ಡಿಗ್ರಿ ಬಿಎ ಬಿಕಾಂ ಬಿಎಸ್ಸಿ ಇತ್ಯಾದಿ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರೆ 25,000 ರೂಪಾಯಿಗಳು ಪೋಸ್ಟ್ ಗ್ರಾಜ್ಯುಯೇಟ್ ಎಂಎ ಎಂಕಾಂ ಎಂಎಸ್ಸಿ ಇತ್ಯಾದಿ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರೆ 30,000 ರೂಪಾಯಿಗಳು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮೆಡಿಕಲ್ ವೆಟರ್ನರಿ ಇತ್ಯಾದಿ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಅಂದರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದರೆ ಅವರಿಗೆ 35,000 ರೂಪಾಯಿಗಳು ಈಗ ಪ್ರೈಸ್ ಮನಿ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳೇನು ನಂಬರ್ ಒನ್ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇದು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಎರಡನೇದು ವಿದ್ಯಾರ್ಥಿಯ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮೂರನೇದು ವಿದ್ಯಾರ್ಥಿಯ ಉತ್ತೀರ್ಣವಾದ ಪರೀಕ್ಷೆಯ ಅಂಕಪಟ್ಟಿ ಅಂದ್ರೆ ಈಗ ಯಾವ ಒಂದು ತರಗತಿಯಲ್ಲಿ ಉತ್ತೀರ್ಣರಾಗಿರ್ತಾರೆ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಡಿಪ್ಲೊಮೋ ಯಾವ್ದೇ ಇರುತ್ತೆ ಅದರ ಒಂದು ಅಂಕಪಟ್ಟಿ ನಂಬರ್ ಫೈವ್ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಸಹಜವಾಗಿ ನಿಮ್ಮ ಎಸ್ಎಸ್ಎಲ್ಸಿ ಅಂಕಪಟ್ಟಿಯಲ್ಲಿ ಆ ಸ್ಯಾಟ್ಸ್ ನಂಬರ್ ಇರುತ್ತೆ ಅದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡಿದ್ವಿ ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ ವಿದ್ಯಾರ್ಥಿಯ ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿಯ ವಿದ್ಯಾಭ್ಯಾಸ ಪ್ರಮಾಣ ಪತ್ರ ಮತ್ತು ಇತ್ತೀಚಿನ ಒಂದು ಫೋಟೋ ಅರ್ಜಿ ಸಲ್ಲಿಸುವ ವಿಧಾನ ಸ್ನೇಹಿತರೆ ಇಲಾಖೆಯ ವೆಬ್ಸೈಟ್ ಆಗಿರುವ ಡಬ್ಲ್ಯೂ 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 ಡಾಟ್ ಎಸ್ ಡಬ್ಲ್ಯೂ ಡಾಟ್ ಕೆ ಆರ್ ಡಾಟ್
nic.in ಈ ಒಂದು ವೆಬ್ಸೈಟ್ ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಪ್ರೈಸ್ ಮನಿಗೆ ಅರ್ಜಿಯನ್ನು ನಿಮ್ಮ ಮನೆಯಲ್ಲಿರುವ ಕಂಪ್ಯೂಟರ್ ಮೂಲಕ ಅಥವಾ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಮೂಲಕ ನೀವೇ ಅರ್ಜಿಯನ್ನು ಸಲ್ಲಿಸಬಹುದು. ಬೇರೆ ಕಡೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುವ ಅಗತ್ಯವೂ ಕೂಡ ಇರೋದಿಲ್ಲ. ಆದರೆ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಇತ್ತೀಚಿನ ನಿಮ್ಮ ಫೋಟೋ, ಜಾತಿ ಪ್ರಮಾಣ ಪತ್ರ ಮತ್ತು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಕಳೆದ ವರ್ಷದ ಒಂದು ಅಂಕಪಟ್ಟಿಯನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಇರಬೇಕು. ತದನಂತರ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ರೀತಿ ವಿಂಡೋ ಕಾಣುತ್ತೆ. ಈ ವಿಂಡೋದಲ್ಲಿ ಕ್ರೋಮ್ ಎನ್ನುವಂತ ಒಂದು ಐಕಾನ್ ಇರುತ್ತೆ, ಅದರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಸರ್ಚ್ ಕಾಲಂನಲ್ಲಿ www.sw.kr.nic.in ಎಂದು ಟೈಪ್ ಮಾಡಿ ಸರ್ಚ್ ಬಟನ್ ಅನ್ನು ಒತ್ತಿ. ಸರ್ಚ್ ಬಟನ್ ಒತ್ತಿದ ನಂತರ ನಿಮಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಎನ್ನುವಂತ ಒಂದು ಆಯ್ಕೆ ಕಾಣಿಸುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಸಮಾಜ ಕಲ್ಯಾಣ ಆಯುಕ್ತಾಲಯ ಎನ್ನುವಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸಮಾಜ ಕಲ್ಯಾಣ ಆಯುಕ್ತಾಲಯ ಈ ವೆಬ್ಸೈಟಿನ ಬಲಭಾಗದಲ್ಲಿ ಆನ್ಲೈನ್ ವಿದ್ಯಾರ್ಥಿ ವೇತನ ಮತ್ತು ತರಬೇತಿ ಅರ್ಜಿ ಅಂತ ಇರುತ್ತೆ. ಅದರ ಕೆಳಗಡೆ ಮೆಟ್ರಿಕ್ ನಂತರ ಪದವಿ, ಸ್ನಾತಕೋತ್ತರ ಪದವಿ ಪ್ರೋತ್ಸಾಹ ಧನ ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮ ರಿಜಿಸ್ಟರ್ನ ಕೇಳುತ್ತೆ. ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಅಲ್ಲಿ ಟೈಪ್ ಮಾಡಬೇಕು. ಅದರ ಕೆಳಗಡೆ ಎಂಟರ್ ಯುವರ್ ನೇಮ್ ಆಸ್ ಇನ್ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ ಆ ರೀತಿ ಹೆಸರನ್ನ ಅಲ್ಲಿ ಟೈಪ್ ಮಾಡಬೇಕು. ಕೆಳಗೆ ಜೆಂಡರ್ ಅಂತ ಇರುತ್ತೆ, ನೀವು ಮೇಲ್ ಆಗಿದ್ರೆ ಮೇಲು, ಫಿಮೇಲ್ ಆಗಿದ್ರೆ ಫಿಮೇಲು, ಟ್ರಾನ್ಸ್ ಜೆಂಡರ್ ಇದ್ರೆ ಟ್ರಾನ್ಸ್ ಜೆಂಡರ್ ಅಂತ ಅಲ್ಲಿ ಕ್ಲಿಕ್ ಮಾಡಬೇಕು. ಅದಾದ ನಂತರ ಕೆಳಗಡೆ ಒಂದು ಕ್ಯಾಪ್ಚಾ ಕಾಣಿಸುತ್ತೆ, ಇದೇ ತರ ಇರೋದಿಲ್ಲ, ಈ ತರ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅಲ್ಲಿ ಏನು ಕೇಳ್ತೇನೆ ಅದಕ್ಕೆ ತಕ್ಕಂತೆ ನೀವು ಅಲ್ಲಿ ಆನ್ಸರ್ ಮಾಡಬೇಕು. ಮಾಡಿ ಕೆಳಗಡೆ ಪ್ರೊಸೀಡ್ ಎನ್ನುವಂತ ಒಂದು ಹಸಿರು ಬಣ್ಣದ ಒಂದು ಬಟನ್ ಕಾಣುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ನಿಮ್ಮ SSLC ಡಿಟೇಲ್ಸ್ ಅನ್ನ ಕೇಳುತ್ತೆ. SSLC ಡಿಟೇಲ್ಸ್ ನಲ್ಲಿ SSLC ಬೋರ್ಡ್ ಟೈಪ್ ಅಂದ್ರೆ SSLC ಅನ್ನ ನೀವು ಯಾವ ಬೋರ್ಡ್ ನಲ್ಲಿ ಮುಗಿಸಿದೀರಿ ಅಂತೇಳಿ. SSLC ಬೋರ್ಡ್ ಕರ್ನಾಟಕ, ICSE ಬೋರ್ಡ್, CBSE ಬೋರ್ಡ್ ಇತರ ಹಲವಾರು ಅಲ್ಲಿ ಆಯ್ಕೆಗಳಿದಾವೆ. ಅದರಲ್ಲಿ ನಿಮ್ದು ಯಾವ ಬೋರ್ಡ್ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ SSLC ಪಾಸ್ ಇಯರ್ ಅಂತಿದೆ, ನೀವು ಯಾವ ವರ್ಷದಲ್ಲಿ SSLC ಪಾಸ್ ಆಗಿರ್ತೀರಿ ಆ ಇಯರ್ ಅನ್ನ ಹಾಕಬೇಕು. ಕೆಳಗಡೆ SSLC ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ, ಅಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಟೈಪ್ ಮಾಡಬೇಕು. ಅದರ ಕೆಳಗಡೆ ಕ್ಯಾಸ್ಟ್ ಅಂತಿದೆ, SC ST ಈ ತರ ಇರುತ್ತೆ, ಅಲ್ಲಿ ನೀವು ಯಾವ ಕೆಟಗರಿಗೆ ಸೇರ್ತೀರಿ ಆ ಕೆಟಗರಿಯನ್ನ ಟೈಪ್ ಮಾಡಬೇಕು. ಅದಾದ ನಂತರ ಹಸಿರು ಬಣ್ಣದ ಸಬ್ಮಿಟ್ ಬಟನ್ ಇರುತ್ತೆ, ಆ ಸಬ್ಮಿಟ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಅದಾದ ನಂತರ ಮತ್ತೆ SSLC ಡಿಟೇಲ್ಸ್ ವೆರಿಫಿಕೇಶನ್ ಕೇಳುತ್ತೆ, ಅಂದ್ರೆ ಅದು ಕರೆಕ್ಟ್ ಆಗಿದೆನಾ ಇಲ್ವಾ ಒಂದ್ಸರಿ ಚೆಕ್ ಮಾಡ್ಕೋರಿ ಅಂತ ಹೇಳುತ್ತೆ. ಒಂದ್ಸರಿ ಚೆಕ್ ಮಾಡ್ಕೋರಿ, ಕರೆಕ್ಟ್ ಆಗಿತ್ತಂದ್ರೆ ಪ್ರೊಸೀಡ್ ಅಂತೇಳಿ ಆ ಬಟನ್ ಕ್ಲಿಕ್ ಮಾಡ್ರಿ. ಇಲ್ಲ ಏನಾದ್ರೂ ಒಂದ್ ಸ್ವಲ್ಪ ತಪ್ಪಾಗಿತ್ತು, ಮಿಸ್ಟೇಕ್ ಆಗಿತ್ತು ಅಂದ್ರೆ ಅಲ್ಲಿ ರೀಸೆಟ್ ಅಂತಿದೆ, ರೀಸೆಟ್ ಅನ್ನ ಹೊಡೆದ್ರೆ ಮತ್ತೆ ನೀವು ಎಡಿಟ್ ಮಾಡ್ಕೋಬಹುದು. ಈಗ ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೊದಲಿಗೆ ಪರ್ಸನಲ್ ಡಿಟೇಲ್ಸ್ ಅನ್ನ ಕೇಳುತ್ತೆ. ಮೊದಲು RD ನಂಬರ್ ಕ್ಯಾಸ್ಟ್ ಅಂತ ಹೇಳುತ್ತೆ, ಅಂದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ RD ನಂಬರ್ ಅನ್ನ ಟೈಪ್ ಮಾಡಬೇಕು. ಟೈಪ್ ಮಾಡಿದ ತಕ್ಷಣನೇ ಅಲ್ಲಿ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಆಟೋಮೆಟಿಕ್ ಆಗಿ ಬರ್ತದೆ. ಅದರ ಕೆಳಗೆ ನಿಮ್ಮ ಹೆಸರು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್ ಇವೆಲ್ಲವೂ ಆಟೋಮೆಟಿಕ್ ಆಗಿ ಬಂದಿರ್ತವೆ, ಅದರದೇನು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದಾದ ನಂತರ ಅದರ ಕೆಳಗಡೆ SSLC ಆರ್ 10th ಸ್ಟೂಡೆಂಟ್ ಪಾಸ್ ಇಯರ್ ಅಂತ ಇರುತ್ತೆ, ನೀವು ಯಾವ ವರ್ಷ ಪಾಸ್ ಆಗಿರ್ತೀರಿ ಅದನ್ನ ಆಯ್ಕೆ ಮಾಡ್ಕೊಳ್ರಿ.
ಕೆಳಗಡೆ ಕ್ಯಾಸ್ಟ್ ಅಂತ ಇರುತ್ತೆ ಮತ್ತೊಮ್ಮೆ ನೀವು ಕ್ಯಾಸ್ಟ್ ಅನ್ನು ಆಯ್ಕೆ ಮಾಡ್ಕೋಬೇಕು ಅಲ್ಲಿ ಎಸ್ಸಿ ಎಸ್ಟಿ ಅದೆಲ್ಲ ಇರುತ್ತದೆ ನಿಮ್ದು ಯಾವ್ದು ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳ್ರಿ ಅದರ ಕೆಳಗಡೆ ಸಬ್ ಕ್ಯಾಸ್ಟ್ ಅಂತ ಇರುತ್ತೆ ಅಂದ್ರೆ ನಿಮ್ಮ ಒಂದು ಜಾತಿ ಯಾವ್ದು ಇರುತ್ತದೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಅಂತ ಇರುತ್ತೆ ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟು ವಾರ್ಷಿಕ ಆದಾಯ ಇರ್ತದೆ ಅಷ್ಟನ್ನ ಅಲ್ಲಿ ಮೆನ್ಷನ್ ಮಾಡಬೇಕು ಅದರ ಕೆಳಗಡೆ ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ ನಿಮ್ಮ ಅಡ್ರೆಸ್ ಅನ್ನ ಅದರಲ್ಲಿ ಬರಿಬೇಕು ನಿಮ್ಮ ಮನೆಯ ಅಡ್ರೆಸ್ ಅನ್ನ ಬರಿಬೇಕು ಅಂತ ಇರುತ್ತೆ ಅದರ ಕೆಳಗಡೆ ಎಂಟರ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಇದೆ ನಿಮ್ದು ಇಮೇಲ್ ಇದ್ರೆ ಆಗ್ಬಹುದು ಇಲ್ಲಾಂದ್ರೆ ಬಿಡಬಹುದು ಕಂಪಲ್ಸರಿ ಏನು ಇಲ್ಲ ಅದರ ಕೆಳಗಡೆ ಎಂಟರ್ ಯುವರ್ 10 ಡಿಜಿಟ್ ಮೊಬೈಲ್ ನಂಬರ್ ಅಂತ ಇದೆ ನಿಮ್ಮ ಚಾಲ್ತಿಯಲ್ಲಿರ್ತಕ್ಕಂತ 10 ಸಂಖ್ಯೆಯುಳ್ಳ ಮೊಬೈಲ್ ನಂಬರ್ ಅನ್ನ ಅಲ್ಲಿ ಹಾಕಬೇಕು ಕಂಪಲ್ಸರಿ ಆ ಮೊಬೈಲ್ ನಂಬರ್ ಅನ್ನ ಹಾಕಬೇಕು ಯಾಕಂದ್ರೆ ಮುಂದೆ ಓಟಿಪಿ ಮೆಸೇಜ್ ಅದಕ್ಕೆಲ್ಲ ಅದು ಹೆಲ್ಪ್ ಆಗುತ್ತೆ ಅನುಕೂಲ ಆಗುತ್ತೆ ಅಂತೇಳಿ ಅದರ ಕೆಳಗಡೆ ಸೋಷಿಯಲ್ ಆರ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಐಡಿ ಇಶ್ಯೂಡ್ ಫಾರ್ ಸ್ಕಾಲರ್ಶಿಪ್ ಅಂದ್ರೆ ಈ ಹಿಂದೆ ನೀವು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸ್ಕಾಲರ್ಶಿಪ್ ಪಡಿತಾ ಇರ್ತೀರಿ ಅದರ ಒಂದು ಐಡಿ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಆ ಐಡಿ ನಂಬರ್ನ ಅಲ್ಲಿ ಹಾಕ್ಬೇಕು ಬಟ್ ಅದೇನು ಕಂಪಲ್ಸರಿ ಇಲ್ಲ ಇದ್ರೆ ಹಾಕ್ಬಹುದು ಅದಾದ ನಂತರ ಆರ್ ಯು ಫಿಸಿಕಲ್ ಚಾಲೆಂಜ್ಡ್ ಪರ್ಸನ್ ಅಂತ ಕೇಳುತ್ತೆ ಅಂದ್ರೆ ನೀವು ಅಂಗವಿಕಲತ್ವವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ ನೀವು ಎಸ್ ಇದ್ರೆ ಎಸ್ ಅಂತ ಹಾಕ್ರಿ ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡ್ರಿ ಅದ್ರ ಕೆಳಗಡೆ ಕಾಲೇಜ್ ಅಂಡ್ ಕೋರ್ಸ್ ಡಿಟೇಲ್ಸ್ ಅಂತ ಬರುತ್ತೆ ಅಲ್ಲಿ ಸೆಲೆಕ್ಟ್ ಕಾಲೇಜ್ ಟೈಪ್ ಅಂತ ಕೇಳುತ್ತೆ ಅಂದ್ರೆ ನಿಮ್ಮ ಕಾಲೇಜು ಯಾವ ಒಂದು ಟೈಪ್ ನಲ್ಲಿದೆ ಅಂತೇಳಿ ಸಿಬಿಎಸ್ಇನ ಕರ್ನಾಟಕನ ಅದರ್ ಸ್ಟೇಟನ ಅಂತ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ ಕರ್ನಾಟಕದವ್ರು ಇರೋದ್ರಿಂದ ಕರ್ನಾಟಕ ಅಂತ ಕ್ಲಿಕ್ ಮಾಡ್ರಿ ಸಿಬಿಎಸ್ಇದವರಿದ್ರೆ ಸಿಬಿಎಸ್ಇನ ಆಯ್ಕೆ ಮಾಡ್ಕೊಳ್ರಿ ಅದ್ರ ಕೆಳಗಡೆ ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟ್ರಿಕ್ಟ್ ಅಂತ ಇದೆ ಅಂದ್ರೆ ನಿಮ್ಮ ಜಿಲ್ಲೆ ಯಾವ ಕಾಲೇಜಿನಲ್ಲಿ ಅಂತ ಬರುತ್ತೆ ಅಲ್ಲಿ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಳಿ ಅದ್ರ ಕೆಳಗಡೆ ಸೆಲೆಕ್ಟ್ ಯುವರ್ ಕಾಲೇಜ್ ತಾಲೂಕು ಅಂತ ಬರುತ್ತೆ ಅಂದ್ರೆ ನಿಮ್ಮ ಕಾಲೇಜು ಯಾವ ತಾಲೂಕಿನಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಅಂದ್ರೆ ಓದಿರುವ ಕಾಲೇಜು ಸೆಲೆಕ್ಟ್ ಯುವರ್ ಕಾಲೇಜು ತಾಲೂಕನ್ನ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಆ ತಾಲೂಕಿನಲ್ಲಿರುವ ಎಲ್ಲಾ ಕಾಲೇಜುಗಳ ಲಿಸ್ಟ್ ಬರ್ತದೆ ಅಲ್ಲಿ ನಿಮ್ಮ ಕಾಲೇಜನ್ನ ಅಂದ್ರೆ ನೀವು ಓದಿ ಬಂದಿರುವ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಳಿ ಸೆಲೆಕ್ಟ್ ಯುವರ್ ಕೋರ್ಸ್ ಅಂತ ಕೇಳುತ್ತೆ ನೀವು ಯಾವ ಕೋರ್ಸ್ ಅನ್ನ ಮುಗಿಸಿದಿರಿ ಡಿಗ್ರಿ ಮುಗಿಸಿದಿರಾ ಡಿಪ್ಲೊಮಾ ಮುಗಿಸಿದಿರಾ ಅಗ್ರಿಕಲ್ಚರ ಮೆಡಿಕಲ್ ಅದನ್ನ ಅಲ್ಲಿ ಆಯ್ಕೆ ಮಾಡ್ಕೋಬೇಕು ಕೋರ್ಸ್ ಕಂಪ್ಲೀಷನ್ ಅಕಾಡೆಮಿಕ್ ಇಯರ್ ಅಂದ್ರೆ ನೀವು ಯಾವ ವರ್ಷ ಆ ಕೋರ್ಸ್ ಅನ್ನ ಮುಗಿಸಿದಿರಿ ಅಂತೇಳಿ ಸಾಮಾನ್ಯವಾಗಿ 2021 ಇರುತ್ತೆ ಆ ಇಯರ್ ನ ಆಯ್ಕೆ ಮಾಡ್ಕೊಳ್ರಿ ನೆಕ್ಸ್ಟ್ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ನಿಮ್ಮ ಪರೀಕ್ಷಾ ನೋಂದಣಿ ಸಂಖ್ಯೆಯನ್ನ ಅಲ್ಲಿ ಟೈಪ್ ಮಾಡ್ರಿ ಅದರ ಕೆಳಗಡೆ ಎಂಟರ್ ಕೋರ್ಸ್ ಡಿಸ್ಪ್ಲಿನ್ ಆರ್ ಕಾಂಬಿನೇಷನ್ ಆರ್ ಸ್ಪೆಷಲೈಸೇಷನ್ ಅಂದ್ರೆ ನಿಮ್ಮ ಕಾಂಬಿನೇಷನ್ ಈಗ ಬಿಎದಲ್ಲಿ ಕಾಂಬಿನೇಷನ್ ಬಿಕಾಂ ದಲ್ಲಿ ಕಾಂಬಿನೇಷನ್ ಈ ತರ ಏನು ಕಾಂಬಿನೇಷನ್ ಇರ್ತವಲ್ಲ ಆ ಕಾಂಬಿನೇಷನ್ ಅಲ್ಲಿ ಬರೀಬೇಕು ಅದಾದ ನಂತರ ಸೆಲೆಕ್ಟ್ ಯುವರ್ ಕೋರ್ಸ್ ಆರ್ ಇನ್ ಸಿಜಿಪಿಎ ಆರ್ ಪರ್ಸೆಂಟೇಜ್ ಅಂತ ಕೇಳುತ್ತೆ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತ ಅಂಕಗಳು ಸಿಜಿಪಿಎಗೆ ಸಂಬಂಧಪಟ್ಟಿದ್ವ ಅಥವಾ ಪರ್ಸೆಂಟೇಜ್ಗೆ ಸಂಬಂಧಪಟ್ಟಿದ್ವ ಅಂತ ಇರುತ್ತೆ ಆಲ್ಮೋಸ್ಟ್ ಅಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಹೀಗಾಗಿ ನೀವು ಅಲ್ಲಿ ಪರ್ಸೆಂಟೇಜ್ ಅಂತ ಆಯ್ಕೆ ಮಾಡ್ಕೊಳ್ರಿ ಅದ್ರ ಕೆಳಗಡೆ ನಿಮ್ದು ಟೋಟಲ್ ಮಾರ್ಕ್ಸ್ ಮತ್ತು ಆಪ್ಟೈನ್ ಮಾರ್ಕ್ಸ್ ಕೇಳುತ್ತೆ ಅಂದ್ರೆ ಎಷ್ಟು ಅಂಕಗಳಿಗಿತ್ತು ಟೋಟಲಿ ಬರೀಬೇಕು ಡಿಗ್ರಿ ಆದ್ರೆ ಇನ್ನು 3 ವರ್ಷದ ಡಿಗ್ರಿ ಇರುತ್ತಲ್ಲ ಆ 3 ವರ್ಷದ ಒಟ್ಟು ಅಂಕಗಳನ್ನ ಅಲ್ಲಿ ಸೇರಿಸಬೇಕು ಮತ್ತೆ 3 ವರ್ಷಗಳಲ್ಲಿ ನೀವು ಪಡೆದ ಅಂಕಗಳನ್ನ ಅಲ್ಲಿ ಹಾಕಬೇಕು ಈ ಕಡೆಗೆ ಆಟೋಮೆಟಿಕ್ ಆಗಿ ಅದು ಪರ್ಸೆಂಟೇಜ್ ಕೌಂಟ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಅಲ್ಲಿ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಇದೆ ಅಂದ್ರೆ ನೀವು ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಅನ್ನ ಹೊಂದಿರ್ತೀರಿ ಖಾತೆಯನ್ನ ಹೊಂದಿರ್ತೀರಿ ಆ ಬ್ಯಾಂಕಿನ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸೆಲೆಕ್ಟ್ ಯುವರ್ ಬ್ರಾಂಚ್ ಡಿಸ್ಟ್ರಿಕ್ಟ್ ಅಂತ ಇದೆ ಅಂದ್ರೆ ನಿಮ್ಮ ಬ್ಯಾಂಕು ಯಾವ ಜಿಲ್ಲೆಯಲ್ಲಿದೆ ಆ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬೇಕು ನಂತರ ಸೆಲೆಕ್ಟ್ ಯುವರ್ ಬ್ರಾಂಚ್ ಅಂದ್ರೆ ನಿಮ್ಮ ಖಾತೆ ಯಾವ ಬ್ರಾಂಚಿನ ಬ್ಯಾಂಕಿನಲ್ಲಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದು IFS ಕೋಡ್ ಸಮೇತವಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಬ್ಯಾಂಕ್ ಅಡ್ರೆಸ್ ಕೇಳುತ್ತೆ ಅಲ್ಲಿ ಚಿಕ್ಕದಾಗಿ ನಿಮ್ಮ ಬ್ಯಾಂಕಿನ ಅಡ್ರೆಸ್ ಅನ್ನ ಬರೀಬೇಕು ಅದಾದ ನಂತರ ಎಂಟರ್ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಕೇಳುತ್ತೆ ಅಂದ್ರೆ ನಿಮ್ಮ ಹೆಸರನ್ನ ಅಲ್ಲಿ ಬರೀಬೇಕು
ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರಿರುತ್ತೆ ಅವೆರಡೂ ಒಂದೇ ಸೇಮ್ ಹೆಸರಾಗಿರಬೇಕು ಆ ಹೆಸರನ್ನು ನೀವು ಅಲ್ಲಿ ಟೈಪ್ ಮಾಡಬೇಕು ಅದಾದ ನಂತರ ಎಂಟರ್ ಯುವರ್ ಅಕೌಂಟ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಬ್ಯಾಂಕ್ ಖಾತೆಯ ಅಕೌಂಟ್ ನಂಬರ್ ಅನ್ನು ಬರೀಬೇಕು ತಪ್ಪಿಲ್ಲದಂತೆ ಬರೀಬೇಕು ಒಂದು ವೇಳೆ ತಪ್ಪಾದ್ರೆ ಅಮೌಂಟ್ ನಿಮಗೆ ಬರೋದು ಮಿಸ್ ಆಗತಕ್ಕಂತ ಸಾಧ್ಯತೆ ಇರ್ತದೆ ಇಷ್ಟೆಲ್ಲ ಆದ ನಂತರ ಕೆಳಗಡೆ ಅಪ್ಲೋಡ್ ಕೇಳುತ್ತೆ ಕೆಲವು ಫೋಟೋ ನಾನು ಈಗಾಗಲೇ ಹೇಳಿದೆ ಮೂರು ಡಾಕ್ಯುಮೆಂಟ್ಸ್ ಅನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿ ಒಂದು ಫೋಟೋ ಎರಡನೇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೂರನೇದು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಇಲ್ಲಿ ಮೊದಲಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಅಪ್ಲೋಡ್ ಅಂತ ಕೇಳುತ್ತೆ ಅಲ್ಲಿ ಚೂಸ್ ಫೈಲ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ತದನಂತರ ನೀವು ಎಲ್ಲಿ ಸೇವ್ ಮಾಡಿರ್ತೀರಿ ನಿಮ್ಮ ಒಂದು ಫೋಟೋ ಅದನ್ನ ಸೆಲೆಕ್ಟ್ ಮಾಡ್ಕೋರಿ ಆಟೋಮೆಟಿಕ್ ಆಗಿ ಫೋಟೋ ಬರ್ತದೆ ಅದಾದ ನಂತರ ಅಪ್ಲೋಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ ಸೇಮ್ ಚೂಸ್ ಫೈಲ್ ಅಂತ ಇದು ಮಾಡಿಕೊಂಡ್ರೆ ಗ್ಯಾಲರಿ ಓಪನ್ ಆಗುತ್ತೆ ಆ ಗ್ಯಾಲರಿಯಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆಗೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ರಿ ಅದು ಅಪ್ಲೋಡ್ ಆಗುತ್ತೆ ಅದಾದ ನಂತರ ಅಪ್ಲೋಡ್ ಲಾಸ್ಟ್ ಸೆಮಿಸ್ಟರ್ ಆರ್ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡ್ರಿ ಮತ್ತೆ ಗ್ಯಾಲರಿ ಓಪನ್ ಆಗುತ್ತೆ ನೀವು ಎಲ್ಲಿ ಸೇವ್ ಮಾಡಿರ್ತೀರಿ ಅದನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಹೊಡೀರಿ ಅದು ಅಪ್ಲೋಡ್ ಆಗುತ್ತೆ ಹೀಗೆ ಫೋಟೋ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಇವೆಲ್ಲವೂ 100 KB ಒಳಗಡೆನೆ ನೀವು ಸೇವ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಇಷ್ಟು ಮುಗಿದ ನಂತರ ಕೊನೆಗೆ ಕೆಳಗಡೆ ಇರ್ತದೆ ಡಿಕ್ಲರೇಷನ್ ಅಂತ ಇರುತ್ತೆ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ರೈಟ್ ಮಾರ್ಕ್ ಬರುತ್ತೆ ಅಂದ್ರೆ ಮೇಲಿನ ಎಲ್ಲಾ ಅಂಶಗಳು ಸತ್ಯವಾಗಿವೆ ಅವುಗಳನ್ನು ಒಪ್ಕೊಂಡಿದೀನ ಅಂತ ಅರ್ಥ ಯಾವುದೇ ಕಾರಣಕ್ಕೂ ರಾಂಗ್ ಇಲ್ಲ ಅಂತ ಅರ್ಥ ಅದು ಅದನ್ನ ರೈಟ್ ಮಾರ್ಕ್ ಮಾಡಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇದೆ ಆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ಅದಾದ ನಂತರ ಒಂದು ಪ್ರಿಂಟ್ ಬರ್ತದೆ ಆ ಪ್ರಿಂಟ್ ಅನ್ನ ನೀವು ತಕ್ಕೊಂಡು ಅದರ ಜೊತೆಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಸೇರಿಸಿಕೊಂಡು ನೀವು ಓದಿ ಬಂದಿರುವಂತಹ ಕಾಲೇಜಿಗೆ ಹೋಗಿ ಅಲ್ಲಿನ ಪ್ರಾಂಶುಪಾಲರಿಂದ ದೃಢೀಕರಣ ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ಅದನ್ನ ನೀವು ಸಲ್ಲಿಸಬೇಕು ಅದಾದ ನಂತರ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುತ್ತೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 31/10/2021 ವಿದ್ಯಾರ್ಥಿಗಳ ಗಮನಕ್ಕೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ ಆದರೆ ಸಂಬಂಧಿಸಿದ ದಾಖಲೆಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೊಡಬೇಕು ನಂತರ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಪ್ರೋತ್ಸಾಹಧನ ವರ್ಗಾವಣೆಯಾಗುತ್ತದೆ ಡಿಪ್ಲೊಮೊ ಡಿಗ್ರಿ ಪಿಜಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮೆಡಿಕಲ್ ವೆಟರ್ನರಿ ಇತ್ಯಾದಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಮತ್ತು ಸಂಬಂಧಿಸಿದ ದಾಖಲೆಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಸಲ್ಲಿಸಬೇಕು ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರೋತ್ಸಾಹಧನ ವರ್ಗಾವಣೆಯಾಗುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಇನ್ನು ಯಾಕೆ ತಡ ಇಂದಿನಿಂದಲೇ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನ ಆರಂಭ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ವಿಚಾರಣೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ